ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ವಿಶೇಷವಾದದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ, ಏಕೆಂದರೆ ತುಂಬ ದಿವಸಗಳಿಂದ ಕಾಯ್ತಾ ಇದ್ದಂಥ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ಯೋಜನೆಗಳಿಗೆ ಇವಾಗ ಆನ್ಲೈನಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ ಸ್ನೇಹಿತರೆ. 2022-23 ಸಾಲಿನ ಪರಿಶಿಷ್ಟ ಜಾತಿ ವರ್ಗದವರಿಗೆ ಹಲವಾರು ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೋಡಿ ಫ್ರೆಂಡ್ಸ್, ಈ ಯೋಜನೆಗಳು ಯಾವುದ್ಯಾವುದು ಅಂತ ಇಲ್ಲಿ ನೋಡೋದಾದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆ, ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ, ಭೂ ಒಡೆತನ ಯೋಜನೆ ಮತ್ತು ಮೈಕ್ರೋ ಕ್ರೆಡಿಟ್ ಯೋಜನೆ. ಇಷ್ಟು ಯೋಜನೆಗಳನ್ನ 2022-23 ಸಾಲಿನಲ್ಲಿ ಅಪ್ಲೈ ಮಾಡ್ಬೋದಾಗಿದೆ ಸ್ನೇಹಿತರೆ. ಈ ಯೋಜನೆಗಳು ಯಾರ್ಯಾರಿಗೆ ಅನ್ವಯಿಸುತ್ತೆ ಅನ್ನೋದನ್ನು ನೋಡೋದಾದರೆ, ನೋಡಿ ಗಂಗಾ ಕಲ್ಯಾಣ ಯೋಜನೆ, ಈ ಯೋಜನೆಯಲ್ಲಿ ನೋಡಿ ಗಂಗಾ ಕಲ್ಯಾಣ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂಥವರು ಏನೇನು ದಾಖಲೆ ಕೊಡಬೇಕು ಅಂತಂದರೆ, ನೋಡಿ ಸ್ನೇಹಿತರೆ, ಇಲ್ಲಿ ಅರ್ಜಿದಾರನ ಹೆಸರು ಬರೀಬೇಕಾಗುತ್ತೆ, ತಂದೆ ಹೆಸರು, ಕಾಯಂ ವಿಳಾಸ, ಅವ್ರು ಯಾವ ಜಿಲ್ಲೆ, ತಾಲೂಕು, ವಿಧಾನಸಭಾ ಕ್ಷೇತ್ರ, ಅವ್ರದ್ದು ಆಧಾರ್ ಕಾರ್ಡ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸ ಮತ್ತು ವಿದ್ಯಾರ್ಹತೆ, ಅವತ್ತೆ ಅವ್ರದ್ದು ವಯಸ್ಸು ಎಷ್ಟಿದೆ ಅನ್ನೋದು, ಮತ್ತು ಎಷ್ಟನೇ ಬಾರಿಗೆ ಅರ್ಜಿ ಸಲ್ಲಿಸ್ತಿರೋದು ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅವ್ರದ್ದು ಜಾತಿ ಪ್ರಮಾಣ ಪತ್ರ, ಫೋಟೋ ಬೇಕಾಗುತ್ತೆ, ಕುಟುಂಬ ವಾರ್ಷಿಕ ಆದಾಯ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಪ್ರತಿನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ, ಮತ್ತು ಪಡಿತರ ಚೀಟಿ, ರೇಷನ್ ಕಾರ್ಡ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಗಮದಿಂದ ಇತರ ಯಾವುದೇ ಸಾಲ ಸೌಲಭ್ಯನ ಪಡ್ಕೊಂಡಿದ್ರೆ ಅದರ ವಿವರನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ. ಮತ್ತು ಇದಕ್ಕೆ RTC ಮೇಯ್ನ್ ಮುಖ್ಯವಾಗಿ ಬೇಕಾಗುತ್ತೆ. ಅರ್ಜಿದಾರರು ಹೊಂದಿರುವ ಗರಿಷ್ಠ 5 ಎಕರೆ ಒಳಗೆ ಇರತಕ್ಕದ್ದು ಅಂದರೆ ಜಮೀನು, ಅರ್ಜಿದಾರರು ಹೊಂದಿರುವ ಜಮೀನು ಗರಿಷ್ಠ 5 ಎಕರೆ ಒಳಗಡೆ ಇರುವಂಥವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಸ್ನೇಹಿತರೆ. ಇಲ್ಲಿ RTCನ ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ, ಡೀಟೇಲ್ಸ್ ಎಂಟ್ರಿ ಮಾಡಿ RTCನ ಅಪ್ಲೈಡ್ ಮಾಡಬೇಕಾಗುತ್ತೆ. ಮತ್ತು ಫ್ರೆಂಡ್ಸ್, ಇಲ್ಲಿ ಕುಟುಂಬದ ಎಲ್ಲ ಸದಸ್ಯರ ವಿವರಗಳನ್ನು ಸೇರಿಸ್ಬೇಕಾಗುತ್ತೆ. ಇಲ್ಲಿ ಎಷ್ಟು ಜನ ಇದ್ದಾರೆ, ಹೆಂಡತಿ, ಮಕ್ಕಳು ಎಲ್ಲರದ್ದು ಇಲ್ಲಿ ಸೇರಿಸ್ಬೇಕಾಗತ್ತೆ. ಮತ್ತು ಆ ಸ್ಥಳದ ಸೇವಾ ವ್ಯಾಪ್ತಿಯ ಬ್ಯಾಂಕ್ನ ಹೆಸರನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ, ಬ್ಯಾಂಕ್ ನಂಬರ್ ಮತ್ತು ಅದರದ್ದು IFSC ಕೋಡು ಅದನ್ನು ಹಾಕ್ಬೇಕಾಗತ್ತೆ. ಸಾಲದ ಮೊತ್ತಕ್ಕೆ ಜಮೀನು ಆಧಾರ ನೀಡಲು ಸಿದ್ಧರಿದ್ದಾರೆ, ಇಲ್ಲಿ ಎಸ್ ಅಂತ ಹಾಕ್ಬೇಕು. ಸೊ ಈ ಥರ ಇದೆ. ಮತ್ತು ಸಾಲ ತೀರಿಸಿಲ್ಲ ಅಂತಂದರೆ ಯಾರು ತೀರಿಸ್ತಾರೆ ಅನ್ನೋದನ್ನು ಕೂಡ ಚಾಪಕಾಗದಲ್ಲಿ ಬರೆಸ್ಕೊಂಡು ತರಬೇಕಾಗತ್ತೆ ಸ್ನೇಹಿತರೆ, ಇದಕ್ಕೆ ಅಪ್ಲೈ ಮಾಡೋದಕ್ಕೂ ಮುಂಚೆ. ಅದು ಎಲ್ಲ ಆದಮೇಲೆ ಅರ್ಜಿಯನ್ನು ಸಲ್ಲಿಸಿ ಅಂತ ಕೊಟ್ಟರೆ ಅರ್ಜಿ ಸಬ್ಮಿಟ್ ಆಗುತ್ತೆ. ಇದಿಷ್ಟು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ. ಇನ್ನುಳಿದವ ಯೋಜನೆಗಳ ಬಗ್ಗೆ ನೋಡೋದಾದರೆ, ನೆಕ್ಸ್ಟ್ ಅದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತಿದೆ. ಇದರಲ್ಲಿ ಡೀಟೇಲ್ಸ್ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ತರಕಾರಿ, ಹಣ್ಣು, ಹಂಪಲು, ಮೀನು ಮಾರಾಟ, ಕುರಿ, ಹಂದಿ, ಮೊಲ ಸಾಕಾಣಿಕೆ, ತಳ್ಳುವ ಗಾಡಿ ಘಟಕಗಳನ್ನು ಸ್ಥಾಪಿಸಲು ದುಡಿಮೆ ಬಂಡವಾಳ ಸೇರಿದಂತೆ ಮುಂತಾದ ಚಟುವಟಿಕೆಗಳಿಗೆ ಗರಿಷ್ಠ ಘಟಕ ವೆಚ್ಚ 50,000 ಕೊಡ್ತಾರೆ. 50,000 50% ಸಾಲ ಆಗಿರುತ್ತೆ, 50% ಸಹಾಯಧನ ಆಗಿರುತ್ತೆ. ಅಂದರೆ 25,000 ಸಾಲ ಆಗಿರುತ್ತೆ, ಅದನ್ನು ನೀವು ಕಟ್ಟಬೇಕಾಗುತ್ತೆ. ಇನ್ನು 25,000 ಸಹಾಯಧನ ಆಗಿರುತ್ತೆ, ಅದನ್ನು ನೀವು ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಇದರ ಅರ್ಜಿ ನಮೂನೆ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಇದರಲ್ಲೂ ಅಷ್ಟೇ ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತು ಇಲ್ಲಿ ಕುಟುಂಬ ವಿವರ ಸದಸ್ಯರ ವಿವರಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲೂ ಕೂಡ. ಮತ್ತು ಇನ್ನೊಂದು ನೋಡೋಣ, ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ. ಇದರಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಎಷ್ಟಿರುತ್ತೆ ಅಂದರೆ, ವಿವಿಧ ಸ್ವಯಂ ಉದ್ಯೋಗ ಘಟಕಗಳ ಉದ್ದೇಶಕ್ಕೆ 70% ಅಥವಾ ಗರಿಷ್ಠ ಮಿತಿ ರು 1 ಲಕ್ಷದವರೆಗೆ ಸಹಾಯಧನ ಮತ್ತು ಉಳಿದ ಮೊತ್ತ ಬ್ಯಾಂಕ್ ಸಾಲ. ಅಂದರೆ 70% ಅಥವಾ ಗರಿಷ್ಠ 1 ಲಕ್ಷದವರೆಗೆ ಸಹಾಯಧನ ಇರುತ್ತೆ. ಅದು ನೀವು ಯಾವ ಉದ್ದೇಶಕ್ಕೋಸ್ಕರ, ನೀವು ಸ್ವಯಂ ಉದ್ಯೋಗದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ನೀವು ಅಪ್ಲೈ ಮಾಡಿರ್ತೀರಿ, ಅದನ್ನು ಬ್ಯಾಂಕ್ನವರು ಲೆಕ್ಕಾಚಾರ ಮಾಡಿ ಅದರ ಮೊತ್ತ ಎಷ್ಟಾಗುತ್ತೆ ಅಂತ ಲೆಕ್ಕಾಚಾರ ಮಾಡಿ ನಿಮಗೆ ಲೋನನ್ನು ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. ಅದರಲ್ಲಿ ಗರಿಷ್ಠ 1 ಲಕ್ಷದವರೆಗೆ ಮಾತ್ರ ಸಬ್ಸಿಡಿ ಇರುತ್ತೆ ಸ್ನೇಹಿತರೆ, ಇನ್ನು ಮಿಕ್ಕಿದ್ದನ್ನು ನೀವು ಸಾಲದ ರೂಪದಲ್ಲಿ ತೀರಿಸಬೇಕಾಗತ್ತೆ. ಇದಕ್ಕೂ ಕೂಡ ಅದೇ ಎಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಎಲ್ಲವನ್ನು ಸಲ್ಲಿಸಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಮತ್ತು ನೋಡೋದಾದರೆ ಭೂ ಒಡೆತನ ಯೋಜನೆ. ಈ ಭೂ ಒಡೆತ ಅಂದರೆ ಭೂಮಿ ಇಲ್ಲದೇ ಇರೋರಿಗೆ ಭೂಮಿ ಕೊಡುವಂಥ ಇದೊಂದು ಯೋಜನೆ ಆಗಿರುತ್ತೆ ಸ್ನೇಹಿತರೆ. ಇದು ಪುರುಷರಿಗೆ ಆಗಿರೋದಿಲ್ಲ, ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದರೆ ಮಹಿಳೆಯರೇ ಆಗಿರಬೇಕು, ಅದು BPL ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರೇ ಆಗಿರಬೇಕು. ಅವ್ರದ್ದು ಕೂಡ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನಿದೆ ನೋಡಿ, ಇದನ್ನೆಲ್ಲ ಅಪ್ಲೈ ಮಾಡಿ
ನೀವಿಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಕೊನೆಯದಾಗಿ ನೋಡೋದಾದರೆ ಮೈಕ್ರೋ ಕ್ರೆಡಿಟ್ ಯೋಜನೆ, ಇದನ್ನು ಈ ಸಾಲ ಯೋಜನೆಯನ್ನು ಗುಂಪುಗಳಿಗೆ ಕೊಡುವಂಥದ್ದು. ಇದು ಕೂಡ ಮಹಿಳಾ ಗುಂಪುಗಳಿಗೆ, ಇಲ್ಲಿ ನೋಡಿ ಪರಿಶಿಷ್ಟ ಜಾತಿಯ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಮೂಹಿಕ ಉತ್ಪಾದನಾ ಸೇವಾ ಘಟಕಗಳಿಗೆ ಆರ್ಥಿಕ ನೆರವು. ಈ ರೀತಿ ಗುಂಪುಗಳು, ಮಹಿಳಾ ಗುಂಪುಗಳಿರ್ತಾವಲ್ಲ ಅಂಥದಕ್ಕೆ ಮಾತ್ರ ಈ ಥರ ಸಾಲವನ್ನು ಕೊಡ್ತಾರೆ. ಅವರು ಆ ಸಾಲ ಪಡೆದು ಆ ಗುಂಪಿನಲ್ಲಿ ಏನಾದರೂ ಒಂದು ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಯಾವುದಾದ್ರೂ ಉಪ್ಪಿನಕಾಯಿ ಪ್ಯಾಕೆಟ್ ಮಾಡೋದಾಗ್ಬೋದು, ಹಪ್ಪಳ ಪ್ಯಾಕೆಟ್ ಮಾಡಬಹುದು, ಮಸಾಲೆ ಪದಾರ್ಥಗಳಾಗ್ಬೋದು, ಅಥವಾ ಏನೋ ಒಂದು ಆ ಸಾಲದ ದುಡ್ಡಲ್ಲಿ ಅವರು ಸಂಪಾದನೆ ಮಾಡೋ ಥರ ಏನಾದರೂ ಉತ್ಪಾದನೆ ಮಾಡಿ ಸಂಪಾದನೆ ಮಾಡಬೇಕು. ಆ ಕಾರಣಕ್ಕೆ ಈ ಸಾಲವನ್ನು ಕೊಡ್ತಾರೆ ಸ್ನೇಹಿತರೆ. ಇಷ್ಟು ಯೋಜನೆಗಳನ್ನ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಯಾರಿಗಾದರೂ ಆಸಕ್ತಿ ಇದ್ದರೆ ಅಥವಾ ಎಲ್ಲ ಡಾಕ್ಯುಮೆಂಟ್ಗಳು ಪಕ್ಕ ಇರೋವಂಥವರು ಈ ಸ್ಕೀಮ್ನ ಸದುಪಯೋಗ ಪಡಿಸ್ಕೊಳ್ಳಿ. ಈ ಒಂದೊಂದು ಯೋಜನೆಗಳಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು, ಅದು ಯಾವ ರೀತಿ ಡೀಟೇಲ್ನ ಫಿಲಪ್ ಮಾಡೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನು ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಸ್ಕಾರ.